ಮೂವತ್ತು ವರ್ಷಗಳ ಪರಂಪರೆ ಮತ್ತು ವಿಶ್ವಾಸದೊಂದಿಗೆ ಸ್ವರ್ಣೋದ್ಯಮದಲ್ಲಿ ಗುರುತಿಸಿಕೊಂಡಿರುವಂತಹ ಟೊಪ್ಕೋ ಜಮ್ಜಮ್ ಜ್ಯುವೆಲರಿಯ ನೂತನ ಶಾಖೆ ಪುತ್ತೂರು ಕೋಟ್ ರಸ್ತೆಯ ಫಾರ್ಚೂನ್ ಮಾಲ್ನಲ್ಲಿ ಸೋಮವಾರ ಶುಭಾರಂಭಗೊಂಡಿತು. ಸೈಯದ್ ಕೆಎಸ್ ಅಟಕೋಯ ತಂಗಳ್ ಕುಂಬಳ್ ಅವರು ಹಲವು ಮಂದಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಪುತ್ತೂರು ಸುಳ್ಯ ಜ್ಯುವೆಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಟೊಪ್ಕೋ ಜ್ಯುವೆಲರಿ ಆರಂಭವಾಗುವ ಮೂಲಕ ಮುತ್ತಿನ ಊರಿಗೆ ಮತ್ತೊಂದು ಗರಿ ಮೂಡಿದೆ ಎಂದರು. ಸಣ್ಣಪುಟ್ಟ ಗೊಂದಲಗಳನ್ನು ಸರಿಪಡಿಸಿದರೆ ಜಿಎಸ್ಟಿ ಚಿನ್ನಾಭರಣಗಳ ವ್ಯಾಪಾರಿಗಳಿಗೆ ವರವಾಗಿ ಪರಿಣಮಿಸಲಿದೆ ಎಂದರು. ಪುತ್ತೂರು ಮಾಯಿದೇವುಸ್ ಚರ್ಚ್ನ ಸಹಾಯಕ ಧರ್ಮಗುರು ಪ್ರವೀಣ್ ಡಿಸೋಜಾ ಮಾತನಾಡಿ, ನಗರಗಳ ಜನರ ಇಚ್ಛೆಗಳನ್ನು ಪೂರೈಸುವಂತೆ ಬೆಳೆಯಬೇಕು. ಈ ನಿಟ್ಟಿನಲ್ಲಿ ಟೊಪ್ಕೋ ಜ್ಯುವೆಲರಿ ಆರಂಭಗೊಂಡಿರುವುದು ಖುಷಿಯ ವಿಚಾರ ಎಂದು ಹೇಳಿದರು. ಪುತ್ತೂರು ವರ್ತಕರ ಸಂಘದ ಅಧ್ಯಕ್ಷ ಸುರೇಂದ್ರ ಕಿರಣಿ ಮಾತನಾಡಿ, ಹಿಂದಿನ ಕೋಟು ರಸ್ತೆ ಈಗ ಚಿನ್ನದ ರಸ್ತೆಯಾಗಿ ಪರಿವರ್ತನೆಗೊಂಡಿದೆ. ಚಿನ್ನಾಭರಣಗಳ ಮಳಿಗೆಯಿಂದ ರಸ್ತೆಯ ಮೆರುಗು ಹೆಚ್ಚಿದೆ ಎಂದರು. ಟೊಪ್ಕೋ ಸಂಸ್ಥೆಯಿಂದ ಇನ್ನಷ್ಟು ಶಾಖೆಗಳು ತೆರೆದುಕೊಳ್ಳುವಂತಾಗಬೇಕು ಎಂದು ಶುಭ ಹಾರೈಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್ ಮಾತನಾಡಿ, ಟೊಪ್ಕೋದಿಂದ ಕರ್ನಾಟಕದಲ್ಲೇ ಮೂರನೇ ಮಳಿಗೆ ಆರಂಭಗೊಳ್ಳುತ್ತಿದೆ. ಜಿಲ್ಲಾ ಕೇಂದ್ರವಾಗಿ ಬೆಳೆಯುತ್ತಿರುವ ಪುತ್ತೂರಿಗೆ ಸಾಮಾಜಿಕ ಸೇವೆಯ ಮನೋಭಾವ ಹೊಂದಿರುವ ಟೊಪ್ಕೋ ಶಾಖೆ ಬಂದಿರುವುದು ಖುಷಿಯ ವಿಚಾರ ಎಂದರು. ಪುತ್ತೂರು ನಗರಸಭೆ ಅಧ್ಯಕ್ಷೆ ಜಯಂತಿ ಬಲ್ನಾಡ್ ಸಂಸ್ಥೆಗೆ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ್ ಮಠಂದೂರು, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎ ಹೇಮನಾಥ ಶೆಟ್ಟಿ, ಪುತ್ತೂರು ಬಿಜೆಪಿ ಅಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ, ನಗರಸಭಾ ಸದಸ್ಯ ಎಚ್ ಮೊಹಮ್ಮದ್ ಅಲಿ, ನಗರಸಭೆ ಆಯುಕ್ತೆ ರೂಪಾ ಶೆಟ್ಟಿ, ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯೆ ಆರ್ಸಿ ನಾರಾಯಣ್ ರೇಂಜಾ, ಪುತ್ತೂರು ಯುವ ಕಾಂಗ್ರೆಸ್ ಅಧ್ಯಕ್ಷ ತೌಸೀಫ್, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಸ್ ಬೋರ್ಡ್ ಮಾಜಿ ಸದಸ್ಯ ಪಿಬಿ ಹಸನ್ ಹಾಜಿ ಉಪಸ್ಥಿತರಿದ್ದರು, ಶುಭ ಹಾರೈಸಿದರು. ಉದ್ಘಾಟನೆಯ ಅಂಗವಾಗಿ ಆ ಸಂದರ್ಭದಲ್ಲಿ ಭಾಗವಹಿಸಿದ 500 ಮಂದಿಗೆ ಲಕ್ಕಿ ಡ್ರಾ ಮೂಲಕ 500 ಬಹುಮಾನಗಳನ್ನು ನೀಡಲಾಯಿತು. ಪುಟಾಣಿ ನಿಶಾನ್ ಸವಣೂರು ಲಕ್ಕಿ ಡ್ರಾಕ್ಕೆ ಚಾಲನೆಯನ್ನು ನೀಡಿದರು. ಗ್ರಾಹಕರಿಗೆ ಖರೀದಿಯ ಜೊತೆಗೆ ವಿಶೇಷ ಗಿಫ್ಟ್ಗಳನ್ನು ಕೂಡ ನೀಡಲಾಯಿತು. ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದಕ್ಷಿಣ ಕನ್ನಡ ಜನಾಬ್ ಯು ಟಿ ಖಾದರ್, ಹಾನರಬಲ್ ಮಿನಿಸ್ಟರ್ ಫಾರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್. ಮಾಮಲ್ ಕುಂಜೂರ್ ಅವರು ಜಯಂತಿ ಬಲ್ನಾಡ್ ಅವರಿಗೆ ಈ ಒಂದು ಗಿಫ್ಟ್ ಅನ್ನು ನೀಡಬೇಕು ಅಂತ ಹೇಳಿ ಹೇಳುತ್ತೆ. ಹಾಗೆ ಉಳಿದಂತಹ ಎಲ್ಲ ಪಾರ್ಟ್ನರ್ಸ್ ಒಳಗೆ ಮಳಿಗೆಯಲ್ಲಿ ಬಿಸಿ ಇರಬಹುದು, ಆದ್ರಿಂದ ಇದನ್ನೆಲ್ಲ